नमः ओम विष्णुपादाय कृष्ण प्रेष्टाय भूतले श्रीमते भक्ति वेदांता स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देश तारिणे। हरे कृष्णा वीक्षकरे, ನಿಮಗೆಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಬಾಳಿಗೆ ಬೆಳಕು ಭಗವದ್ಗೀತೆ. ಸೊ ನಾನು ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋನಲ್ಲಿ, ಅರ್ಜುನ ಮತ್ತು ಕರ್ಣ ಇದರಲ್ಲಿ ಯಾರ್ದು ಮೇಲ್ಗೈ ಯಾರ್ದು ಕೆಳಕೈ ಇದನ್ನ ನೋಡೇ ಬಿಡೋಣ ಅಂತ ಹೇಳಿ ಮೊದಲನೆಯ ಭೇಟಿಯಲ್ಲಿ ನಮಗೆ ತಿಳಿಯೋದಿಲ್ಲ ಯಾರು ಯಾರಿಗಿಂತ ಉತ್ತಮ ಅಂತ ಹೇಳಿ. ಆದ್ರೆ ಇನ್ನೊಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡ್ತೀನಿ. ಈಗಾಗಲೇ ನಾನು ಹೇಳಿದ್ದೆ ದ್ರುಪದ ಮತ್ತೆ ದ್ರೋಣಾಚಾರ್ಯರ ಹಗೆಯ ಕತೆ ಹೇಳುವಾಗ, ದ್ರೋಣಾಚಾರ್ಯರು ತಮ್ಮ ಶಿಷ್ಯರಾದ ಪಾಂಡವರು ಮತ್ತೆ ಕೌರವರಿಂದ ಗುರುದಕ್ಷಿಣೆಯಾಗಿ ಪಡೆಯೋದು ದ್ರುಪದನನ್ನ ಜೀವಂತವಾಗಿ ಪಶುವಿನ ಭಾಂತಿಯಲ್ಲಿ ಅವನನ್ನ ಕಟ್ಟ ಹಾಕಿ ಸೋಲಿಸಿ ಅವನನ್ನ ನನ್ನ ಹತ್ರ ಕರ್ಕೊಂಡು ಬನ್ನಿ ಎಂದೆ. ಇದನ್ನ ಕೇಳಿದ ತಕ್ಷಣ ಮೊದಲು ಹೋಗಿದ್ಯಾರು? ಕೌರವರು. ಆದ್ರೆ ಅವರು ಅದರಲ್ಲಿ ಜಯ ಪಡೆದ್ರ? ಇಲ್ಲ, ಅಪಜಯವನ್ನ ಅಪ್ತಾರೆ, ಖಾಲಿ ಕೈಯಲ್ಲಿ ಬರ್ತಾರೆ. ಆದ್ರೆ ನಿಮಗಿಲ್ಲಿ ತಿಳಿಬೇಕಾಗಿರೋ ವಿಷಯ, ಈ ದುರ್ಯೋಧನ, ದುಶ್ಯಾಸನ ಹೀಗೆ 100 ಸಹೋದರರು ಕೌರವರು ದ್ರುಪದನ ವಿರುದ್ಧ ಹೋದಾಗ ಅದರಲ್ಲಿದ್ದ ಇನ್ನೊಬ್ಬ ಯೋಧ ಈ ಕರ್ಣ. ಸೊ ಕರ್ಣ ಅವ್ರ ಜೊತೆಗಿದ್ದು ಕೂಡ ಅವರಿಗೆ ದ್ರುಪದನನ್ನ ಸೋಲ್ಸೋದಕ್ಕೆ ಆಗ್ಲಿಲ್ಲ. ಅದೇ ತದನಂತರ ಈ ಪಾಂಡವರು ಹೋದಾಗ ಅರ್ಜುನ ದ್ರುಪದನನ್ನ ಸೋಲಿಸಿ ಅವ್ರು ಕಟ್ ಹಾಕಿ ಕರ್ಕೊಂಡು ಬರ್ತಾರೆ. ಅವಾಗ್ಲೇ ಅನ್ಸಿರತ್ತೆ ದ್ರುಪದನಿಗೆ, ನನ್ನ ಮಗಳನ್ನ ನಾನು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ಬೇಕಂದ್ರೆ ಈ ಅರ್ಜುನನಂತವನಿಗೆ ಕೊಡ್ಬೇಕು ಅಂತ ಹೇಳಿ. ಸೊ ಈಗ ನನಗೆ ಹೇಳಿ, ಈ ಉದಾಹರಣೆಯಲ್ಲಿ ಯಾರ ಮೇಲೂ, ಕರ್ಣನ ಅರ್ಜುನನ? ಅಫ್ಕೋರ್ಸ್ ಅರ್ಜುನ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ದ್ರೌಪದಿಯ ಸ್ವಯಂವರ ನಡೀತಾ ಇದೆ, ಲಕ್ಷಾಗ್ರಹದ ಪ್ರಸಂಗವೆಲ್ಲ ಆಗಿದೆ. ಈ ಪಾಂಡವರು ಬ್ರಾಹ್ಮಣರ ರೂಪದಲ್ಲಿ ಮಾರುವೇಷದಲ್ಲಿ ಬಂದು, ಅದರಲ್ಲೂ ಅರ್ಜುನ ಅಲ್ಲಿ ಇಟ್ಟಂತ ಸ್ಪರ್ಧೆಯನ್ನ ಗೆದ್ದು ದ್ರೌಪದಿಯ ಕೈಯನ್ನ ಪಡಿತಾನೆ ಮದುವೆಯಾಗೋದಕ್ಕೆ. ಆಗ ಈ ಪ್ರಸಂಗ ನಡೆಯುವಾಗ ಇನ್ನು ಮಿಕ್ಕಿದ ಬೇರೆ ರಾಜರೆಲ್ಲರೂ ರಾಜಾರೋಷದಿಂದ ಎದ್ದೊಳ್ತಾರೆ, ಯಾರಿದು ಬ್ರಾಹ್ಮಣರ ರೂಪದಲ್ಲಿ ಬಂದು ದ್ರೌಪದಿಯನ್ನ ಗೆದ್ಕೊಂಡು ಹೋಗ್ತಾ ಇದ್ದಾರೆ, ಇದು ನಮಗೆ ಒಪ್ಪಿಗೆ ಇಲ್ಲ, ಇದು ಅದು ಅಂತ ಜಗಳ ನಡೀತಾ ಇದೆ. ಆಗ ಅಲ್ಲಿದ್ದಂತ ಒಂದು ಯೋಧ ಕರ್ಣ ಕೂಡ, ಹೌದು, ಈ ಕರ್ಣ ಮತ್ತೆ ಅರ್ಜುನನ ಮುಖಾಮುಖಿ ಅಲ್ಲೂ ಕೂಡ ನಡೆಯುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಅರ್ಜುನ ಪ್ರದರ್ಶನೆ ಮಾಡೋ ಪರಾಕ್ರಮದಿಂದ ಕರ್ಣನೂ ಪ್ರಭಾವಿತನಾಗಿ ಹೇಳ್ತಾನೆ, ಯಾರು ನೀನು ಅಂತ ಹೇಳಿ. ಇಂಥ ಶೂರನಾದ ನೀನು ಯಾರು ಅಂತ ಕರ್ಣನೇ ಅರ್ಜುನನ ಕೇಳ್ತಾನೆ. ಆದ್ರೆ ಅರ್ಜುನ ಆಗ ಮಾರುವೇಷದಲ್ಲಿದ್ದ ಕಾರಣದಿಂದ ಅರ್ಜುನ ತನ್ನ ಪರಿಚಯ ಮಾಡಿಕೊಡೋದಿಲ್ಲ, ಬರೀ ಒಂದು ದೊಡ್ಡ ಮುಗುಳ್ನಗೆಯನ್ನ ಬೀರಿ ಅಲ್ಲಿಂದ ಅವರೆಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಸೊ ಇದು ಇನ್ನೊಂದು ಉದಾಹರಣೆ ಕರ್ಣ ಮತ್ತು ಅರ್ಜುನನ ಭೇಟಿಯಾಗಿದ್ದು. ಇದರಲ್ಲಿ ಯಾರ ಮೇಲೆ ಹೇಳಿ? ಅರ್ಜುನ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 13 ವರ್ಷದ ವನವಾಸದಲ್ಲಿ, 13ನೆಯ ವರ್ಷದ ಅಜ್ಞಾತವಾಸದಲ್ಲಿ ವಿರಾಟ ರಾಜ್ಯದಲ್ಲಿ ಈ ಪಾಂಡವರು ಅಲ್ಲೂ ಕೂಡ ಮಾರುವೇಷದಲ್ಲಿರ್ತಾರೆ. ಆಗ ಈ ಕೌರವರೆಲ್ಲರೂ, ದುರ್ಯೋಧನ, ಕರ್ಣ, ಭೀಷ್ಮ ಎಲ್ಲರೂ ವಿರಾಟ ದೇಶದ ವಿರುದ್ಧ ಸೈನ್ಯವನ್ನ ತಗೊಂಡು ಬಂದಾಗ ಅಲ್ಲಿ ಅರ್ಜುನ ಬೃಹನ್ನಲೆಯ ರೂಪದಲ್ಲಿ ಸಾರಥ್ಯವನ್ನ ವಹಿಸಿ ಉತ್ತರನನ್ನ ಕರ್ಕೊಂಡು ಬಂದು, ಹೆಸರಿಗಷ್ಟೇ ಉತ್ತರ ಮುಂದೆ ಇದ್ದಿದ್ದು, ಆದ್ರೆ ಮಾಡಿದ್ದೆಲ್ಲ ಈ ಬೃಹನ್ನಲೆ ಅಂದ್ರೆ ಅರ್ಜುನ ಒಂದೇ ಅಲೋನ್ ಒಬ್ಬಂಟಿಯಾಗಿ ಅರ್ಜುನ ಈ ಇಡೀ ಕೌರವ ಪಡೆಯನ್ನ ಸೋಲ್ಸಿರ್ತಾನೆ. ಇದು ಇನ್ನೊಂದು ಉದಾಹರಣೆ ಕರ್ಣ ಮತ್ತು ಅರ್ಜುನ ಎದುರಾಬದರು ಬಂದಿದ್ದು. ಗೆದ್ದಿದ್ಯಾರು? ಅರ್ಜುನ. ಮತ್ತೆ ಇನ್ನೂ ಒಂದು ಉದಾಹರಣೆ ಇದೆ. ಆ ಉದಾಹರಣೆಯಲ್ಲಿ ಈ ಪಾಂಡವರು ವನವಾಸ ಮಾಡ್ತಿದ್ದಾಗ ದುರ್ಯೋಧನ ಇವರನ್ನ ಪ್ರಚೋದನೆ ಮಾಡೋದಕ್ಕೆ, ವ್ಯಂಗ್ಯದಿಂದ ಅವರನ್ನ ಅವಮಾನ ಮಾಡೋದಕ್ಕೋಸ್ಕರ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇವರೆಲ್ಲರೂ ಬಂದು ಈ ಪಾಂಡವರು ವನವಾಸದಲ್ಲಿ ಎಲ್ಲಿದ್ರೋ ಅಲ್ಲೇ ಹತ್ತಿರದಲ್ಲಿ ಬಂದು ಒಂದು ಶಿಬಿರವನ್ನ ಕಟ್ಕೊಂಡು ಎಷ್ಟೋ ಜನ
ಮಹಿಳೆಯರನ್ನೆಲ್ಲ ಕರ್ಕೊಂಡು ಬಂದು ನೃತ್ಯ ಮಾಡಿಸಿ ಮದ್ಯಪಾನವನ್ನ ಮಾಡಿ ಹೀಗೆಲ್ಲ ಮಾಡ್ತಿದ್ದಾಗ ಈ ಗಂಧರ್ವರ ಜಾಗದಲ್ಲಿ ಇವರು ಬಂದು ಇದನ್ನೆಲ್ಲ ಮಾಡ್ತಿದ್ದಾಗ ಗಂಧರ್ವರು ದುರ್ಯೋಧನ ಕರ್ಣ ಇವರನ್ನೆಲ್ಲ ಕಟ್ ಹಾಕಿರ್ತಾರೆ. ಆ ಸಮಯದಲ್ಲಿ ಈ ಸಮಾಚಾರ ಯುಧಿಷ್ಠಿರನ ಕಿವಿಯನ್ನ ಮುಟ್ಟತ್ತೆ. ಯುಧಿಷ್ಠಿರ ಭೀಮ ಅರ್ಜುನರಿಗೆ ಹೇಳ್ತಾನೆ, ನೀವು ಹೋಗಿ ಅವ್ರಿಗೆ ಸಹಾಯ ಮಾಡಿ ಬಿಡಿಸಿ. ಭೀಮ ಹೇಳ್ತಾನೆ, ನಾವ್ಯಾಕೆ ಹೋಗ್ಬೇಕು, ಅವರು ಬೇಕಂತಾನೆ ಹೀಗೆ ಮಾಡಿದ್ರು, ಒಳ್ಳೇದೇ ಆಯ್ತು, ಹೀಗೆ ಅನುಭವಿಸ್ಲಿ, ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ನಮಗೆ. ಆಗ ಯುಧಿಷ್ಠಿರ ತುಂಬಾ ಒಳ್ಳೆಯ ಸಜ್ಜನಿಕೆಯ ಮಾತನ್ನಾಡ್ತಾನೆ. ಅದೇನಂದ್ರೆ, ನಮ್ಮ ನಮ್ಮ ಒಳಗೆ ಅವರು 100 ಜನ, ನಾವು 5 ಜನ, ಆದ್ರೆ ಮೂರನೆಯವರಿಗೆ ನಾವು ಯಾವತ್ತಿದ್ರು 105 ಜನ. ಸೊ ಈಗ ಗಂಧರ್ವರಿಂದ ಈ ತರ ಆಗಿರೋದ್ರಿಂದ ನೀವು ಹೋಗಿ ದುರ್ಯೋಧನನಿಗೆ ಸಹಾಯ ಮಾಡಿ ಅಂತ ಹೇಳಿದಾಗ, ಆಗ ಅರ್ಜುನ ಭೀಮ ಹೋಗಿ ಎಸ್ಪೆಷಲಿ ಅರ್ಜುನನ ಮೂಲಕ ಈ ಗಂಧರ್ವರಿಂದ ಬಿಡುಗಡೆ ಆಗತ್ತೆ ದುರ್ಯೋಧನ ಕರ್ಣ ದುಶ್ಯಾಸನ ಇವರಿಗೆಲ್ಲರಿಗೂ. ಇದು ಇನ್ನೊಂದು ಉದಾಹರಣೆ. ಅರ್ಜುನ ಮತ್ತೆ ಕರ್ಣ ಮೇಲ್ಕೈ ಯಾರ್ದು ಹೇಳಿ? ಅರ್ಜುನನದ್ದೇ. ಸೊ ಹೀಗೆ ನಾವು ಎಷ್ಟೋ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು. ಅಂದ್ರೆ ನಾವು ಭಗವದ್ಗೀತೆನಲ್ಲೂ ಇನ್ನು ಮುಂದೆ ಹೋಗ್ಬೇಕು, ಅದರಿಂದ ಇಲ್ಲಿಗೆ ನಿಲ್ಸೋಣ. ಹೀಗೆ ಕೆಲವ್ರಿಗೆ ತಪ್ಪು ಊಹೆ ಇದೆ, ಕರ್ಣ ಅರ್ಜುನನಿಗಿಂತ ಉತ್ತಮ ಅಂತ. ಆದ್ರೆ ನಾವು ಹೀಗೆ ಎಷ್ಟೋ ಉದಾಹರಣೆಯನ್ನ ನೋಡಿದಾಗ ಅದು ನಿಜ ಅಲ್ಲ. ಅರ್ಜುನನೇ ಕರ್ಣನಿಗಿಂತ ಉತ್ತಮನಾದವನು. ಮತ್ತಿದ್ರಲ್ಲೆಲ್ಲ ನಮಗ್ ಗೊತ್ತಾಗೋದು, ಕರ್ಣ ಒಂದು ತುಂಬಾ ಒಳ್ಳೆಯ ಉದಾಹರಣೆ. ಏನಕ್ಕೆ? ಒಂದು ಒಳ್ಳೆಯ ವ್ಯಕ್ತಿ ಕೆಟ್ಟ ಸಹವಾಸದಲ್ಲಿ ಬಿದ್ದಾಗ ಆತನಿಗೆ ಏನ್ ಆಗ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕರ್ಣ ನಮಗೆ ಸಿಗುವಂತಹ ಅತ್ಯುತ್ತಮ ಉದಾಹರಣೆ. ಸೊ ನಾವು ಒಳ್ಳೆಯವರಾಗಿರೋದಷ್ಟೇ ಮುಖ್ಯ ಅಲ್ಲ, ನಮ್ಮ ಸಹವಾಸ ಕೂಡ ಒಳ್ಳೆಯದಾಗಿರ್ಬೇಕು, ನಮ್ಮ ಸ್ನೇಹಿತರು ಕೂಡ ಒಳ್ಳೆಯವರಾಗಿರ್ಬೇಕು, ನಮ್ಮ ಬಂಧು ಬಳಗನೂ ಒಳ್ಳೆಯವರಾಗಿರ್ಬೇಕು. ಸೊ ಇಷ್ಟು ನಾವು ಕರ್ಣನ ಬಗ್ಗೆ ವಿಚಾರ ಮಾಡಿದ್ದೀವಿ. ಮುಂದೆ ಈ 8ನೆಯ ಶ್ಲೋಕದಲ್ಲಿ ಮುಂದಿನ ಯೋಧರು, ಮುಂದಿನ ಹೆಸರು ಯಾರನ್ನ ಹೇಳ್ತಾನೆ ದುರ್ಯೋಧನ, ಏನು ಅವರ ಮಹತ್ವ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿಯವರೆಗೂ ವೀಕ್ಷಕರೇ, ಹರೇ ಕೃಷ್ಣ.